ವಿಜಯಪುರ ಜಿಲ್ಲೆಯ ಬಸವನ ಬಾಘೇವಾಡಿ ಪಟ್ಟಣದ ತಹಶೀಲ್ದಾರರ ಕಚೇರಿಯಲ್ಲಿ ಸಾಯಂಕಾಲ 4 ಗಂಟೆಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕುರಿತು ಪೂರ್ವಭಾವಿ ಸಭೆ ಜರುಗಿತು. ಸಭೆಯ ಅಧ್ಯಕ್ಷತೆಯನ್ನು ಯಮನಪ್ಪ ಸೋಮನಕಟ್ಟಿ ತಹಶೀಲ್ದಾರರು ವಹಿಸಿದ್ದರು. ದಿನಾಂಕ 15/9/2024 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಮಾನವ ಸರಪಳಿ ಯೋಜಿಸುವ ಕುರಿತು ಮಾತನಾಡಿದರು. ಮಾನವ ಸರಪಳಿಯು ಮುದ್ದೇಬಿಹಾಳ ತಾಲೂಕಿನ ವೀರೇಶನಗರದಿಂದ ಪ್ರಾರಂಭವಾಗಿ ನಾಲತವಾಡ, ಹಿರೇಮುರಾಳ, ಮುದ್ದೇಬಿಹಾಳ, ಹುಲ್ಲೂರು, ನಿಡುಗುಂದಿ, ಆಲಮಟ್ಟಿ ಮೂಲಕ ಬಾಗಲಕೋಟೆಯ ಜಿಲ್ಲೆಗೆ ತೆರಳುವುದು. ನಮ್ಮ ತಾಲೂಕಿನಲ್ಲಿ ಬರದಿದ್ದರೂ ನಮ್ಮ ತಾಲೂಕಿನ ಎಲ್ಲಾ ಇಲಾಖೆಗಳ ನೌಕರ ಸಿಬ್ಬಂದಿ ವರ್ಗದವರು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಕಿಲೋಮೀಟರ್ 48-49 ಮಾನವ ಸರಪಳಿಯಲ್ಲಿ ಭಾಗವಹಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇದರ ಜೀವಾಳವಾಗಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿಸಲು ಎಲ್ಲಾ ಇಲಾಖೆಯವರು ಭಾಗಿಯಾಗಲು ತಿಳಿಸಿದರು. ಈ ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಸಂತ ರಾಥೋಡ್, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಮಂಜುಳಾ ಹಿರೇಮನಿ ಹಾಗೂ ಎಲ್ಲ ಇಲಾಖೆಗಳ ನೌಕರರು ಮತ್ತು ಪುರಸಭೆಯ ಸದಸ್ಯರು, ಹಲವಾರು ಸಂಘಟನೆಯ ಅಧ್ಯಕ್ಷ, ಉಪಾಧ್ಯಕ್ಷರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಇದು ನಮ್ಮ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಮಾನವ ಸರಪಳಿ ನಿರ್ಮಾಣ ಆಗುವುದಿಲ್ಲ. ಆದರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ರೆ ಇಡೀ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಎಲ್ಲ, ಯಾಕಂದರೆ ಇದು ಸುಮಾರು 1 ಕಿಲೋಮೀಟ್ರಕ್ಕೆ ದೊಡ್ಡವರಾದ್ರೆ 700-800 ಜನ ಬೇಕು ಮಾನವ ಸರಪಳಿ ನಿರ್ಮಾಣ ಆಗಬೇಕಾದ್ರೆ. ಸಣ್ಣ ವಿದ್ಯಾರ್ಥಿಗಳಿದ್ರೆ 1,000 ಜನ ಬೇಕು. ಸೊ 60 ಕಿಲೋಮೀಟ್ರ್ ಗಟ್ಟಲೆ ಈ ಒಂದು ಮಾನವ ಸರಪಳಿ ನಿರ್ಮಾಣ ಮಾಡಬೇಕಾದ್ರೆ ಸುಮಾರು 50,000 ಜನರ ಸಹಕಾರದ ಅಗತ್ಯತೆ ಇದೆ. ಹೀಗಾಗಿ ಈಗಾಗಲೇ ನಿಡುಗುಂದಿಯಲ್ಲಿಯೂ ಕೂಡ 2 ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದಾರೆ. ಯಾಕಂದರೆ ಮೇನ್ಲಿ ಇದು ನಿಡುಗುಂದಿ ಮತ್ತು ಮುದ್ದೇಬೇಳದಲ್ಲಿ ಹಾದು ಹೋಗುವುದರಿಂದ ಮುದ್ದೇಬೇಳದಲ್ಲಿಯೂ ಪೂರ್ವಭಾವಿ ಸಭೆ ಮಾಡಿದ್ದಾರೆ, ನಿಡುಗುಂದಿಯಲ್ಲಿಯೂ ಪೂರ್ವಭಾವಿ ಸಭೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಕೂಡ ಏನು ಮಾಡಿದ್ದೇವೆ, ನಿಡುಗುಂದಿಯಲ್ಲಿ ಪಾಲ್ಗೊಂಡಿದ್ದೇವೆ. ಆ ನಿಡುಗುಂದಿಯಲ್ಲಿ ಪಾಲ್ಗೊಂಡಿದ್ದಾಗ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಎಲ್ಲರೂ ಬಂದರೂ ಕೂಡ ಇನ್ನೂ ಜನರ ಕೊರತೆ ಉಂಟಾಗ್ತದೆ. ಹೀಗಾಗಿ ನಾವು ಹತ್ತಿರದ ಏನು ತಾಲೂಕುಗಳದಲ್ಲ, ಈಗ ನಿಡುಗುಂದಿಗೆ ಹತ್ತಿರದ ತಾಲೂಕುಗಳಂದ್ರೆ ಬಾಗೇವಾಡಿ ಮತ್ತು ಕೋಲಾರ, ಇನ್ನು ಮುದ್ದೇಬೇಳ ಹತ್ತಿರದ ತಾಲೂಕುಗಳಂದ್ರೆ ತಾಳಿಕೋಟೆ. ಸೊ ಹತ್ತಿರದ ತಾಲೂಕುಗಳಿಂದ ಕೂಡ ಜನರನ್ನು ಅಲ್ಲಿ ಕಳಿಸ್ಬೇಕು ಅನ್ನುವಂಥ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ. ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು, ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 08483. ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹುಮ್ನಾಬಾದ್ನಲ್ಲಿ. ಯಸ್, ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲಾ ತರಹದ ಚಿಕಿತ್ಸೆ ಲಭ್ಯ. ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, BPAP, ವೆಲ್ಟಿನೇಟರಿ, ಸೆಂಟ್ರಲ್ ಆಕ್ಸಿಜನ್, ಆಂಬುಲೆನ್ಸ್, ಫಾರ್ಮಸಿ, ಲ್ಯಾಬೊರೇಟರಿ, ವ್ಯಾಕ್ಸಿನೇಷನ್, ಸ್ಪೆಷಲ್ ವಾರ್ಡ್, ಜನರಲ್ ವಾರ್ಡ್ ಸೇವೆಗಳು ಲಭ್ಯ. ಹಾಗಾದ್ರೆ ಇಂದೇ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620618472 ಅಥವಾ 8884666532.